New Hope TV, your encounter with God. ಪಶುಗಳ ಮಧ್ಯದಲ್ಲಿ ನೀನು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಶಪಿಸಲ್ಪಟ್ಟಿದ್ದೀಯಾ ಅಂತ ಹೇಳಿದ. ನೇರವಾಗಿ ಶಾಪ ಯಾರಿಗೆ ಬಂತು? ಸರ್ಪನಿಗೆ. ಸ್ತ್ರೀಯನ್ನು ನೋಡಿ ಹೇಳ್ತಾನೆ, ನೀನು ಗರ್ಭ ಧರಿಸುವಾಗಲೂ ಮಗುವನ್ನು ಹೆರುವಾಗಲೂ ತುಂಬ ಕಷ್ಟಪಡುವೆ. ಇವತ್ತುವರೆಗೂ ಅದನ್ನು ಯಾರು ಬದಲಾಯಿಸ್ಲಿಕ್ಕಾಗಲಿಲ್ಲ. ಆದರೆ ಕ್ರಿಸ್ತನಲ್ಲಿರುವವರಿಗೆ ಪೌಲನ್ ಹೇಳ್ತಾನೆ, ನಂಬಿಕೆಯಿಂದಲೂ ಆತನ ಸೇವಕರ ಪಾದವನ್ನು ತೊಳೆದವಳಾಗಿಯೂ, ಅಂದರೆ ಮನೆಗೆ ಬರುವಂಥ ದೇವದಾಸ್ ಭಕ್ತರ ಸೇವೆ ಮಾಡಿದವಳಾಗಿಯೂ, ಕ್ರಿಸ್ತನ ಭಯದಲ್ಲಿ ನಡೆಯುವವಳಾಗಿದ್ದರೂ, ಆದರೆ ನಿನ್ನ ಹೆರಿಗೆ ವಿಷಯದಲ್ಲಿ ದೇವರು ನಿನಗೆ ಕೃಪೆಯನ್ನು ದಯಪಾಲಿಸುವನೆಂಬುದಾಗಿ ಬರೆದಿದೆ. ಆಮೇನ್. ಆದರೆ ಒಂದೊಂದ್ಸಾರಿ ಅನಿಸ್ತದೆ, ಆದಾಮನು ಬೇರೆಯೇ ಆಗ್ಬಿಟ್ಟ ನೋಡಿ. ಆದಾಮನಿಗೆ ಅವನೇನು ಶಾಪ ಕೊಡಲಿಲ್ಲ. ಏನು ಫಸ್ಟ್ ಸುಳ್ಳು ಹೇಳ್ತೀರ ಮುಂದೆ ನಿಂತ್ಕೊಂಡು? ಆದಾಮನಿಗೇನು ಹೇಳಿದ್ ಗೊತ್ತಾ? ನಿನ್ನ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂತು. ಎಷ್ಟು ಅನ್ನೋದು ಅರ್ಥ ಆಗ್ತಾ ಇದೆ? ಸ್ತ್ರೀಗೆ ನೇರವಾಗಿ, ನಿನಗೆ. ನಿನ್ನ ಆಸೆ ನಿನ್ನ ಗಂಡನ ಮೇಲಿರುವುದು, ಅವನು ನಿನ್ನನ್ನು ಆಳುವನು. ಸರ್ಪಕ್ಕೆ ಮಣ್ಣನ್ನೇ ತಿನ್ನುವಿ, ನಿನ್ನ ಜೀವನ ಪರ್ಯಂತ ಹೊಟ್ಟೆ ಮೇಲೆ ತೆವಳುವಿ. ಆದರೆ ಮನುಷ್ಯನಿಗೆ, ಮನುಷ್ಯನಿಗೇನು ಹೇಳ್ತದೆ, ಪುರುಷನಿಗೇನು ಹೇಳ್ತದೆ, ನಿನ್ನ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂತು. ಓಕೆ, ಇನ್ನು ಇದ್ದೀರಾ ಅಂದ್ಕೊಳ್ತೇನೆ. ಭೂಮಿ ಸೃಷ್ಟಿಯಾದದ್ದೇ ಮನುಷ್ಯನಿಗೋಸ್ಕರ. ಮನುಷ್ಯ ಇಲ್ಲ ಅಂದರೆ ಎಷ್ಟು ಜನರಿಗೆ ಅರ್ಥ ಆಗ್ತದೆ ನಾನು ಹೇಳೋದು? ಭೂಮಿಗೆ ಯಾವುದೇ ಉದ್ದೇಶನೇ ಇಲ್ಲ. ಅದರ ಫಲವತ್ತತೆ ಮನುಷ್ಯನಿಗೋಸ್ಕರ, ಅದರ ಮಣ್ಣಿನಲ್ಲಿ ಬರುವಂಥ ಕ್ಯಾಲ್ಶಿಯಮು, ಮ್ಯಾಗ್ನೀಸು, ಗೋಲ್ಡು, ಸಿಲ್ವರ್, ಎವ್ರಿಥಿಂಗ್, ಪ್ರತಿಯೊಂದು ಯಾರಿಗೋಸ್ಕರ? ಮನುಷ್ಯನಿಗೋಸ್ಕರ. ಇದಕ್ಕಿಂತ ಮುಂಚೆ ಅವನು ಏನು ಹೇಳ್ತಾ ಇದ್ದಾನೆ? ಮತ್ತು ಪುರುಷನಿಗೆ, ನೀನು ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರವನ್ನು ನಿನ್ನ ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ. ಈ ಲೈನ್ ಭಾಳ ಕಠಿಣ ಆಯ್ತಾ ಇದು. ಹೆಂಡತಿ ಅಲ್ಲ ಅದು, ಹೇಳ್ತೀನಿ ಪಾಸ್ಟರ್ ಸ್ಪಷ್ಟವಾಗಿ ಬರ್ದೈತೆ ಹೆಂಡತಿ ಅಂತ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಂಬರ್ 1, ಅವಳನ್ನು ಬಿಟ್ಟರೆ ಆ ತೋಟದಲ್ಲಿ ಅವನಿಗೆ ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳೋರು ಬೇರೆ ಯಾರಾದರೂ ಇದ್ರ? ಅವಳೊಬ್ಳೆ ತಾನೇ ಇರೋಳು. ಅವನಿಗೆ ಒಬ್ಬಳೇ ಹೆಂಡತಿ ಇದ್ಲು. ನಿಮಗೆ ದುನಿಯಾ ಬರ್ಕ, ನಿಮ್ಮ ಮೊಬೈಲು, ನಿಮ್ಮ ಟೀಚರು, ಎಲ್ಲರೂ ಹೆಂಡತಿಯಾಗಿ ಕೂತ್ಕೊಂಡವ್ರೆ. ಅರ್ಥ ಆಯ್ತಾ ಈಗ ಹೆಂಡತಿ ಅಂದ್ರೆ ಅಂತ? ಏನಂತ ಅದು ತಾಯಿ ಆಗಿರ್ಬೋದು. ಅವನಿಗೆ ತಾಯಿ ಇರಲಿಲ್ಲ ಅಲ್ವಾ? ಇಲ್ಲಾಂದ್ರೆ ಅಲ್ಲಿ ಏನು ಬರಿತಿತ್ತು? ಆದಾಮನಿಗೆ ತಾಯಿ ಇಲ್ಲ. ಇಲ್ಲಾಂದ್ರೆ ಅಲ್ಲಿ ಬರೆದಿರೋದು ನಿನ್ನ ತಾಯಿ ಹೆಸರನ್ನು ಮಾತನ್ನು ಕೇಳಿದ್ರಿಂದ ಅಂತ. ಎಲ್ಲೇ ಆದಾಮನೇ,
ಆ ಒಂದು ಶಬ್ದವನ್ನು ಹಿಡ್ಕೊಂಡು ಕೂತ್ಕೊಳ್ಬೇಡ. ಯಾವುದನ್ನು ಆದಾಮನಿಗೆ ಹೆಂಡತಿ ಆಗಲಿಕ್ಕೆ ಅನುಮತಿ ಕೊಡ್ತೋ ಅಂಥದ್ದು ಯಾವುದೇ ವಿಷಯ ನಿನಗೆ ಅನುಮತಿ ಕೊಡ್ತಾ ಇರೋದಾಗಿದ್ದರೆ ಅದೇನು ಆದಾಮನ ವಿಷಯದಲ್ಲಿ ಉಂಟಾದ ಹೆಂಡತಿ ವಿಷಯ ಅದು ನಿಂದದು. ಅದು ಟಿ ವಿ ಆಗಿರ್ಬೋದು, ಅದು ತಾಯಿ ಆಗಿರ್ಬೋದು, ಅದು ಫ್ರೆಂಡ್ ಆಗಿರ್ಬೋದು. ಇವತ್ತು ಇವೆಲ್ಲ ಸೆಂಟೆನ್ಸ್ ಬರೆಯೋದಾಗಿದ್ದರೆ ಹೆಂಗೆ ಬರೆದಿರ್ತದೆ ಅಂದರೆ, ನೀನು ನಿನ್ನ ಫ್ರೆಂಡ್ಸ್ ಮಾತನ್ನು ಕೇಳಿದ್ದರ ನಿಮಿತ್ತವಾಗಿ ಅಂತ ಬರೀತಿತ್ತಲ್ಲಿ. ಆದಾಮನಿಗೆ ಫ್ರೆಂಡ್ಸ್ ಇದ್ರ ಇರಲಿಲ್ಲ, ಅವನ ಜೊತೆ ಮಾತಾಡೋಳು ಒಬ್ಳೆ ಇದ್ದ ತಾನೆ, ಅದಕ್ಕೆ ಯಾವ್ದು ಬರ್ತದೆ? ಅಂಥ ದುರಾಲೋಚನೆ ಕೊಡುವಂಥ ಯಾರೇ ಆಗಿದ್ದರೂ ಸಹ ಅದು ಹೆಂಡತಿ ಅಲ್ಲ, ತಂಗಿಯೂ ಆಗಿರ್ಬೋದು, ಅಕ್ಕನೂ ಆಗಿರ್ಬೋದು, ಗೆಳೆಯನೂ ಆಗಿರ್ಬೋದು. ನಾನು ಅಂದ್ಕೊಳ್ತೀನಿ ಇದು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಯಾಕೆ ಅವಳ ಮಾತನ್ನು, ಯಾಕೆ ನೀನು ಹೊರಗಿನವ್ರ ಮಾತನ್ನು ಕೇಳಿದೆ ಅಂತ ದೇವ್ರು ದೂಷಿಸ್ತಾ ಇದ್ದಾನೆ. ನಂಬರ್ ಟೂ, ಎರಡನೇದಾಗಿ ಕ್ಲಿಯರ್ ಆಗ್ತದೆ ಅಂದ್ಕೊಳ್ತೀನಿ, ಎರಡನೇದಾಗಿ ಕೇಳಿ, ಯಾಕೆಂದರೆ ಅವಳು ಅವನನ್ನು ದೇವರ ಕೊಟ್ಟ ಆಜ್ಞೆಗೆ ವಿರುದ್ಧವಾಗಿ ಪ್ರೇರೇಪಿಸಿದ್ಲು. ಯಾವುದು, ಯಾವನು, ಯಾವಳು? ಇನ್ನೊಂದ್ಸಾರಿ ಪುನರಾವರ್ತಿಸ್ತೀನಿ. ಯಾವುದು, ಯಾವನು, ಯಾವಳು ನಿನ್ನನ್ನು ದೇವ ನೇಮಕವಾದ ವಾಕ್ಯಕ್ಕನುಗುಣವಾಗಿ ನಡೆಯದಂತೆ ಪ್ರೇರೇಪಿಸ್ತದೋ ಅದು ನಿನ್ನ ಅವಳು. ಹೆಂಡತಿ ಅಂತ ಹೇಳಿಲ್ಲ ನಾನು, ಯಾಕಂದರೆ ಅವಳನ್ನು ಹೆಂಡತಿ ಅಂತ ಕರೆಯೋದಕ್ಕಿಂತ ಮುಂಚೆ ದೇವರು ಅವಳನ್ನು ಸಹಾಯಕ್ಕೋಸ್ಕರ ಸೃಷ್ಟಿಯಾದಂಥ ಸೃಷ್ಟಿ ಅಂತ ಕರೆದಿದ್ದ ಆದಾಮನಿಗೆ. ಆಮೇನ್. ಹೆಲ್ಪ್ ಮೇಟ್. ತುಂಬ ಹುಷಾರಾಗಿರು. ಅದು ನಿನ್ನ ಗೆಳೆಯ ಆಗಿರ್ಬೋದು, ಅದು ನಿನ್ನ ಸ್ವಂತ ರಕ್ತ ಸಂಬಂಧವಾಗಿರ್ಬೋದು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ದೇವರ ವಾಕ್ಯದ ವಿಧೇಯತ್ವಕ್ಕೆ ನಡೆಸದೆ ಹೋದರೆ ನೀನು ತೊಂದರೆಯಲ್ಲಿದ್ದೀಯ. ಏನಿವೆ, ನಿನ್ನ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂತು. ಆಮೇನ್. ಭೂಮಿಯ ಸಂಪೂರ್ಣವಾದ ಉದ್ದೇಶ ಅದು ಸೃಷ್ಟಿಯಾದದ್ದೇ ಯಾರಿಗೋಸ್ಕರ? ಆದಾಮನಿಗೋಸ್ಕರ, ಮನುಷ್ಯನಿಗೋಸ್ಕರ. ಆಮೇನ್. ಇದನ್ನು ಹೇಳೋದ್ರಲ್ಲಿ ತುಂಬ ನಾನು ಹೆಮ್ಮೆ ಪಡ್ತೀನಿ. ಏನಪ್ಪ ಅಂದರೆ ಅವನಿಗೋಸ್ಕರ ನಾಲ್ಕು ನದಿಗಳು, ಹಗಲೆಲ್ಲ ಹೇಳ್ತಾ ಇರ್ತೀನಿ, ಒಬ್ಬನಿಗೋಸ್ಕರನೇ ನಾಲ್ಕು ನದಿಗಳು, ಅದರಲ್ಲಿ ಜಾಸ್ಪರ್ ಅಥವಾ ಶ್ರೇಷ್ಠವಾದ ಮಣಿಗಳು, ಬಂಗಾರವಿರುವಂಥ ಕಣಿಗಳಿರುವಂಥದ್ದು ಎಲ್ಲವನ್ನು ಯಾರಿಗೋಸ್ಕರ? ಒಬ್ಬ ಮನುಷ್ಯನಿಗೋಸ್ಕರ. ಆಮೇನ್. ಕೊಟ್ಟವನು ಅವಳು ಕೊಟ್ಟಿದ್ಲ, ಗೆಳೆ ಕೊಟ್ನ, ತಾಯಿ ಕೊಟ್ಲ, ತಂದೆ ಕೊಟ್ನ, ಸೊಸೆ ಕೊಟ್ಲ, ಏನಾದರೂ ಉಳಿತಾ ಯಾವುದಾದ್ರು, ಎನಿ ಅದರ್ ಡಿವಿಷನ್ಸ್, ಎನಿ ಅದರ್ ಇಲ್ಲ, ತಾನೆ ಅವನು ಕೊಟ್ಟ ತಾನೆ, ಮತ್ತೆ ಆತನ ಮಾತು ಕೇಳಬೇಕಲ್ಲ. ಆಮೇನ್. ಯಾವಾಗಲೂ ನೋಡಿದ್ದೀನಿ ನಾನು, ಸ್ವಲ್ಪ ಇದನ್ನು ಕೇಳಿ ಆರಾಧಿಸ್ಕೊಂಡು ಮುಂದುವರಿಯೋಣಂತೆ. ಐ ಹ್ಯಾವ್ ಆಲ್ವೇಸ್ ನೋಟಿಸ್ಡ್ ದ ಡೈರೆಕ್ಟ್ ಇಂಪ್ಯಾಕ್ಟ್ ಆಫ್ ಸಿನ್ ಈಸ್ ಆಲ್ವೇಸ್ ಅಪಾನ್ ದ ಇನ್ಕಮ್. ಪಾಪದ ನೇರವಾದ ದಾಳಿ ಆದಾಯದ ಮೇಲೆ ಉಂಟಾಗ್ತದೆ, ಹಣದ ಮೇಲೆ ಉಂಟಾಗ್ತದೆ, ಆರೋಗ್ಯದ ಮೇಲೆ ಉಂಟಾಗ್ತದೆ. ಆದಾಮನಿಗೋಸ್ಕರ ಭೂಮಿ, ಭೂಮಿಗೋಸ್ಕರ ಆದಾಮನಲ್ಲ. ಕರೆಕ್ಟ್. ಆದಾಮನು ಪಾಪ ಮಾಡಿದರೆ ಭೂಮಿ ಅಂದರೆ ಏನೀಗ ಅದು, ಅದವನ ಆದಾಯ. ಆ ಭೂಮಿಯಿಂದಲೇ ಅವನಿಗೆ ಊಟ ಸಿಗ್ತೈತೆ, ಆ ಭೂಮಿಯಿಂದಲೇ ಅವನಿಗೆ ಹಣ್ಣು ಸಿಗ್ತೈತೆ, ಆ ಭೂಮಿಯಿಂದಲೇ ಅವನಿಗೆ ಕಾಯಿಪಲ್ಲೆ ಸಿಗ್ತಾ ಇದೆ. ದೇವರು ಹೇಳ್ತಾ ಇದ್ದಾನೆ, ನೀನು ಈ ಪಾಪ ಮಾಡಿದ್ದರಿಂದ ಭೂಮಿಗೆ ಶಾಪ ಬಂತು, ಅಂದರೆ ಇನ್ನು ನಿನಗೆ ಈಸಿಯಾಗಿ ತಿನ್ನಲಿಕ್ಕೆ ಸಿಕ್ಕಲ್ಲ. ಯಾವಾಗಲೂ ನೋಡಿದ್ದೀನಿ ನಾನು ಪಾಪದ, ನನ್ನ ವೈಯಕ್ತಿಕ ಜೀವಿತದಲ್ಲಿ ಅನುಭವಿಸಿದ್ದೀನಿ, ಪಾಪದ ನೇರವಾದ ದಾಳಿ ಹಣಕಾಸಿನ ಮೇಲೆ ಉಂಟಾಗ್ತದೆ. ಸಾಲಗಳು ಸ್ಟಾರ್ಟ್ ಆಗುತ್ತೆ, ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಸ್ಯಾಲ್ರಿ ಬರ್ತದೆ, ಹೆಂಗೆ ಗಾಯವಾಗುತ್ತೋ ಗೊತ್ತಿಲ್ಲ. ಪಾಸ್ಟರ್ ಕೈ ತುಂಬ ತೊಗೊಂಡು ಬರ್ತೀನಿ, ಕೊನೆ ತಿಂಗಳಿಗೆ ಏನು ಉಳಿದಿರೋನೆಲ್ಲ ಅಂತಾರೆ ಕೆಲವರು. ಎಲ್ಲೋ ಏನೋ ಗಡಬಡ ಐತೆ. ಅಥವಾ 8 ವರ್ಷದಿಂದ ಒಂದೇ ಪೊಸಿಷನ್ ಇಲ್ದಿದ್ದೀನಿ ಪಾಸ್ಟರ್, ಕಂಪ್ನಿ ಪ್ರಮೋಷನ್ನೇ ಮಾಡ್ತಾ ಇಲ್ಲ, ಏನೋ ಗಡಬಡ ಐತಿ. ಏನು, ಬೇರೇನಿಲ್ಲ ಅಯ್ಯಾ, ದೇವರು ವಾಕ್ ಹೇಳ್ತದೆ ಆದಾಮನ ಪಾಪದ ನೇರವಾದ ದಾಳಿ ಆತನ ಆದಾಯದ ಮೇಲೆ ಉಂಟಾಯಿತು. ಆ
ಆದರೆ ಸುಂದರವಾದ ಬಿಡುಗಡೆ ಏನಂತಂದರೆ ಕ್ರಿಸ್ತನ್ ನಮ್ಮನ್ನು ಅದರಿಂದನೇ ಬಿಡಿಸ್ಕೊಳ್ಳಿಕ್ಕೆ ಬಂದ. ನಾವು ಕರ್ತನ ಜೊತೆ ನಡೆಯುವಾಗ ದೇವರು ನಮ್ಮ ಆಶ್ವಾದಗಳನ್ನು ತಡೆ ಹಿಡಿಯುವವನಲ್ಲ, ಆಶ್ವಾದಿಸಿ. ಅದಕ್ಕೆ ರೋಮಾಪುರದವ್ರು ಬರೆದ ಪತ್ರಿಕೆಯಲ್ಲಿ ಪೌಲನ್ ಏನು ಹೇಳ್ದ ಅಂದರೆ, ಪಾಪದ ಸಂಬಳ ಮರಣ. ನಾವೇನು ಅಂದ್ಕೊಂಡು ಮರಣ ಅಂದರೆ ಕಣ್ಣು ಬೆಳಗ್ಗೆ ಮಾಡಿ ಮೂಗಿನಿಂದ ಉಸಿರಾಡಿಸೋದು ಬಿಟ್ಟು ಬೀಳೋದು, ಆ ಮರಣ ಅಲ್ಲ. ಅವನು ಪಾಪ ಮಾಡಿದ, ಆದಾಯಕ್ಕೆ ಮರಣ ಬಂತು ನೋಡಿ. ಆದಾಮನು ಪಾಪ ಮಾಡ್ದ, ಮರಣ ಎದಕ್ಕೆ ಬಂತು? ಭೂಮಿಗೆ, ಆದಾಯಕ್ಕೆ. ಏನು ಹೇಳ್ತಾ ಇದ್ದಾನೆ, ಇನ್ನು ಮುಂದೆ ನಿನಗೆ ಫ್ರೀ ಏನೂ ಇಲ್ಲ, ಜಿಪ್ ಹಾಕ್ಬಿಟ್ಟ ದೇವ್ರು. ಏನು ಹೇಳ್ತಾ ಇದ್ದಾನೆ, ಸಿ ಅರ್ಥ, ಈ ಕನೆಕ್ಷನ್ ಅರ್ಥ ಆಗ್ತದೆ. ಪಾಪ ಮಾಡ್ದ, ಡೈರೆಕ್ಟ್ ದಾಳಿ, ಶಾಪ ಬಂದಿದ್ದು ಆದಾಯಕ್ಕೆ. ದೇವರು ಏನು ಹೇಳ್ತಾ ಇದ್ದಾನೆ, ಇಂದಿನಿಂದ ಇದು ಬರೀ ಒಳ್ಳೇದನ್ನು ನಿನಗೆ ಕೊಡೋದಿಲ್ಲ. ಆವಾಗ ಆಫೀಸಲ್ಲಿ ಬರೀ ಒಳ್ಳೇದು ಬರೋದು ಬಂದಾಗುತ್ತೆ, ಎಲ್ಲ ರೀತಿ ಪಾಲಿಟಿಕ್ಸ್ ಇಕೋಲಿಟಿಕ್ಸ್ ಮುಳ್ಳುಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಎಷ್ಟಂತಿಗೆ ಅರ್ಥ ಆಗ್ತದೆ ಗೊತ್ತಾ, ಸ್ಲೋ ಹೋಗ್ತಾ ಇದ್ದೀನಿ. ಹಾಂ, ಏನು ಹೇಳ್ತದೆ, ಇನ್ನು ಮುಂದೆ ಮುಳ್ಳು ಬೆಳೀತದೆ, ಕಳೆಗಳು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಹೆಂಗೆ ಹೇಳ್ತಾನೆ ಅಂದರೆ, ಕಳೆ ಬಹಳವಾಗಿ ಅಂತ ಬರ್ತದೆ, ಬಹಳವಾಗಿ ಕಳೆಗಳು. ಬೈಬಲ್ ಹೇಳ್ತದೆ ಇನ್ನು ಅಬಂಡನ್ಸ್ ಐತೆ, ವರ್ಡ್ ಅಬಂಡನ್ಸ್. ಅಂದರೆ ನೀನು 10 ಬೀಜ ಬಿತ್ತಿದ್ರೆ 100 ಬೀಜ ಕಳೆದೇ ಬಂದಿರ್ತದೆ, ಕಳೆ ಬೆಳಿಲಿಕ್ಕೆ ಬಂದ ಕಸ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ನಿನಗಿದು ಹೌರವಾಗಿ ಇರೋದಿಲ್ಲ. ಬೇಡ, ಮೊಂಡುತನ ಮಾಡೋದು ಬೇಡ, ನಾವು ಬಿಟ್ಬಿಡೋಣ, ಕರ್ತನ ಭಯದಲ್ಲಿ ನಡೆಯೋಣ. ಯಾರಾದರೂ ಹೇಳ್ರಿ, ಮೊಂಡುತನ ಬೇಡ. ಹಾಂ, ಗಟ್ಟಿಯಾಗಿ. ಮೊಂಡುತನ ಇದ್ರೆ ಜೊಂಡತನ ಬರ್ತೈತೆ ಲೈಫಲ್ಲಿ. ಈ ನೀರು ಬಿದ್ದು ಬಿದ್ದು ಜೊಂಡ. ಓಕೆ, ಯಾರ್ಯಾರು ಪಾಪದ ಸಂಬಳ. ಹಾಂ, ಈ ಮರಣ ಶಾರೀರಿಕ ಮರಣ ಅಲ್ಲ, ಕ್ಲಿನಿಕಲ್ ಡೆತ್ ಅಲ್ಲ ಇದು. ಉಸಿರು ಬಂದಾಗಿ ಎದೆ ಬಡಿದು ನಿಂತು ಪಲ್ಸ್ ಬಂದಾಗಿ ಶರೀರ ಎಲ್ಲ ಬ್ಲೂ ಆಗಿಬಿಟ್ಟು ಸತ್ತೋಗ್ಬಿಟ್ಟು, ಅದೆಲ್ಲ ಮರಣ. ಇವನು ಪಾಪ ಮಾಡಿದ್ದು ಮರಣ ಬಂದಿದ್ದು ಎದಕ್ಕೆ ಅಂದರೆ, ಆದಾಯಕ್ಕೆ. ಇವನು ಪಾಪ ಮಾಡಿದ್ದು ಮರಣ ಬಂದಿದ್ದೇನೆಂದರೆ ಅವನ ಹೆಂಡತಿಯ ಆರೋಗ್ಯಕ್ಕೆ. ಇವನು ಪಾಪ ಮಾಡಿದ್ದು ಬಂದಿರೋದು ಮರಣ, ಹಣದ ಮರಣ ಸ್ಟಾರ್ಟ್ ಆಗುತ್ತಯ್ಯ. ಒಂದು ಮೊಬೈಲ್ನಲ್ಲಿ ಏನೋ ಮಜಾಗೋಸ್ಕರ ನೋಡಬಾರ್ದು ನೋಡ್ತೀಯ, ನಿನಗೆ ಅರಿವಿಲ್ಲ, ಮುಂದಿನ ಪೇಮೆಂಟ್ ನಿಂತು ಹೋಗುತ್ತೆ ನಿಂದು. ಅವ್ರು ಹೇಳ್ತಾರೆ ಮುಂದಿನ ತಿಂಗಳು ಕೊಡ್ತೀನಿ ರೊಕ್ಕ ಇಲ್ಲ ಅಂತ ಹೇಳ್ತಾರೆ ಅವರು. ಅವ್ರು ಮೋಸ ಮಾಡ್ತಾ ಇಲ್ಲ, ನೀನೇ ಮೋಸ ಮಾಡ್ಕೊಳ್ತಾ ಇದೀಯಾ? ಒಂದು ಪರೀಕ್ಷೆ ಮಾಡಿ ನೋಡಿ, ಅದೇ ದಿನ ಮನೆಗೆ ಹೋಗಿ ಪಶ್ಚಾತ್ತಾಪಡಿ, ಸ್ವಾಮಿ ತಪ್ಪಾಯ್ತು, ಇವತ್ತೇ ಡಿಲೀಟ್ ಮಾಡ್ತಾ ಇದ್ದೀನಿ, ನನಗೆ ಕ್ಷಮಸ್ ಅಂತೇಳಿ ಮಾರನೇ ದಿನ ಫೋನ್ ಮಾಡಿ ಕರೆದು ಬಿಲ್ ಪಡ್ಕೊಡ್ತಾರೆ ನಿಮ್ದು. ಯಾಕೆಂದ್ರೆ ಪಾಪದ ಸಂಬಳ ಮರಣ. ಸೈತಾನ್ ನಿನ್ನನ್ನು ಕೊಲ್ಲೋದ್ರಲ್ಲಿ ಏನು ಮಜಾ ಇಲ್ಲ ಅವನಿಗೆ, ಯಾಕಂದ್ರೆ ಇವತ್ತು ನಿನ್ನ ಕೊಂದ್ಬಿಟ್ರೆ ಪರ್ಲಕ್ಕೆ ಹೋಗ್ಬಿಡ್ತೀಯ. ಅದೇ ನೀನು ಹಣ ಕೊಂದ ಅಂದರೆ ನೀನು ಒದ್ದಾಡೋದು ನೋಡಿ ಪ್ರತಿ ದಿನಕ್ಕೆ ಸಂತೋಷ ಪಡ್ಲಿಕ್ಕೆ ಸಿಗ್ತದ ಅವನಿಗೆ ಅಲ್ವಾ? ಪಾಪದ ಸಂಬಳ ಮರಣ. ಒಬ್ಬರ ಜೊತೆ ಒಬ್ಬರ ಬಗ್ಗೆ ಒಬ್ಬರು ಮಾತಾಡೋದು ತುಂಬಾ ಈಸಿಯಾಗಿ ಮಾತಾಡ್ತೀವಿ, ಇಲ್ಲಂತ ಹೇಳಿಲ್ಲ, ನೆನಪಿರಲಿ. ಅದು ಮರಣವನ್ನು ಒಂದಲ್ಲ ಒಂದು ಕಡೆ ತರ್ತದೆ ಅದು. ಅದು ಆರೋಗ್ಯದ ಮೇಲೆ ಬರ್ಬೋದು, ನಿನ್ನ ಸೌಖ್ಯವಾದ ವಿಚಾರ ಶೈಲಿಯ ಮೇಲೆ ಬರ್ಬೋದು, ಅಥವಾ ಟೆನ್ಷನ್ ಕೊಡೋದ್ರ ಮೂಲಕ ಒಂದಲ್ಲ ಒಂದು ರೀತಿಯಿಂದ ಆ ಮರಣ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತದೆ. ಆದರೆ ಕ್ರಿಸ್ತೇಸುವಿನಲ್ಲಿ ಇರುವಂಥ ಅದ್ರ ಮುಂದಿನ ಲೈನ್ ತುಂಬ ಚೆನ್ನಾಗಿದ್ದೀನಿ. ಅಲ್ಲಿಗೇನಿಲ್ಲ, ಅದು ದೇವರ ಉಚಿತಾರ್ಥ ವರವು, ವರ ಉಚಿತವಾದದ್ದು, ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವಂಥ ನಿತ್ಯ ಜೀವ. ಒಂದು ಪಶ್ಚಾತ್ತಾಪ, ಮತ್ತು ಉಳಿದನ್ನೆಲ್ಲ ಸಮೃದ್ಧಿಯಾಗಿ ನಮ್ಮ ಜೀವನಕ್ಕೆ ತರಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾಕೆ ಆ ಈಗೋ, ಯಾಕೆ ಆ ಒಂದು ಕೊಬ್ಬು? ಒಂದು ಸಾರಿ ಸ್ವಲ್ಪ ನಿನಗೆ ಹೆಂಡತಿ ಮುಂದೆ ಪಶ್ಚಾತ್ತಾಪ ಪಡ್ಲಿಕ್ಕಾದ್ರೆ ಬಾತ್ರೂಮಲ್ಲಿ ಹೋಗ್ರಯ್ಯ. ಗಂಡನ ಮುಂದೆ ಪಶ್ಚಾತ್ತಾಪ ಪಡ್ಲಿಕ್ಕೆ ಅಮ್ಮ, ನಿನಗೆ ಕಷ್ಟ ಆದರೆ ಅಡುಗೆ ಮನೆಯಲ್ಲಿ ಹೋಗಿ, ಏನು ಚಿಂತೆ ಇಲ್ಲ. ಅದರಲ್ಲಿ ಕಣ್ಣು ಮುಚ್ಕೊಂಡು, ಸ್ವಾಮಿ ತಪ್ಪಾದ, ಸ್ವಾಮಿ ತಪ್ಪು ಮಾಡಿದೆ, ನಾನು ಮಾಡಬಾರ್ದಾಗಿತ್ತು, ನನಗೆ ಕ್ಷಮಿಸು, ನಿನ್ನ ರಕ್ತದಲ್ಲಿ ನಾನು ತೊಳೆ ಸ್ವಾಮಿ. ಯಾರಾದರೂ ಅರ್ಥ ಆಗೋರು ಒಂದ್ಸಾರಿ ಆಮೇಲೆ ಅಂದರೆ ಹೇಳ್ತೀರ. ಅದ್ರ ಜೊತೆಗೆ ಇನ್ನೊಂದು ಲೈನ್ ಕೂಡಿಸ್ಕೊಂಡು ಹೇಳ್ಬಿಡಿ, ಸ್ವಾಮಿ ಇನ್ನೊಮ್ಮಿಂದ ನಾನು ನಿನಗೆ ಸೆಕೆಂಡ್ ಚಾನ್ಸ್ ಕೊಡಲ್ಲ ಸ್ವಾಮಿ, ಇದೊಂದ್ಸಾರಿ. ಆಮೇಲೆ ಇಮ್ಮಿಜಿಯೇಟ್ಲಿ ಕ್ರಿಸ್ತನಲ್ಲಿರುವಂಥ ನಿತ್ಯ ಜೀವ ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೈತಾನನಿಗೆ ಶಾಪ ಬಂತು, ಸ್ತ್ರೀಗೆ ಶಾಪ ಬಂತು, ಭೂಮಿಗೆ ಶಾಪ ಬಂತು, ಮನುಷ್ಯನಿಗೆ ಶಾಪ ಬಂತು. ಏನು ಶಾಪ ಬಂತು ಮನುಷ್ಯನಿಗೆ ಅಂದರೆ, ಇನ್ನು ಮುಂದೆ ನೀನು ಮಣ್ಣಾಗಿದ್ದಿ. ಇಟ್ಸ್ ಅ ಬ್ಯೂಟಿಫುಲ್ ರೆವಲೇಷನ್ ಅಂತ ಹೇಳಿ ಕಷ್ಟ ಸ್ವಲ್ಪ. ಇನ್ನು ನೀನು ಮಣ್ಣಾಗಿದ್ದಿ, ಮಣ್ಣನ್ನೇ ಸೇರುವಿ. ಪಾಪ ಮಾಡಿದ್ಮೇಲೆ ಬಂತ, ಸ್ವಲ್ಪ ಹಿಂದೆ ಹೋಗೊಂಡು ಪಾಪ ಮಾಡಿದ್ದಿಲ್ಲ ಅವನು ಅಂದರೆ ಮಣ್ಣಾಗಿರಲಿಲ್ವಾ? ಪಾಪ ಮಾಡಿದ, ದೇವರೇನು ಹೇಳ್ತಾ ಇದ್ರೆ ಮಣ್ಣು ನೀನು. ಪಾಪ ಮಾಡೋಕ್ಕಿಂತ ಮುಂಚೆ ಮಣ್ಣಾಗಿರಲಿಲ್ವಾ? ಏನಾದರೂ ಹೇಳಿ ನೋಡೋಣ, ಮಣ್ಣೇ ಆಗಿದ್ದ ತಾನೇ? ಆದರೆ ದೇವರು ಮಣ್ಣನ್ನ ಅನ್ನಲಿಲ್ಲ ನೋಡಿ. ಅಂದರೆ ದೇವರು ಪರದೈಸಿನಲ್ಲಿಯೂ ಸಹ ಈ ಮಣ್ಣನ್ನು ಇಡಲಿಕ್ಕೆ ರೆಡಿಗಿದ್ದ, ಯಾಕಂದ್ರೆ ಅದು ಪರದೈಸಾಗಿತ್ತದು.
ಇಮ್ಯಾಜಿನ್ ಎಂಥ ಜೀವನ ಇಟ್ಟಿದ್ದ ಅಂದರೆ ನಿನಗೆ ಈ ಶರೀರದಲ್ಲೇ ಪರಲೋಕದ ಅಂದರೆ ಪರದೈಸಿನ ಆಶೀರ್ವಾದಗಳನ್ನು ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಸಮಥಿಂಗ್ ವೆರಿ ಯುನಿಕ್ ಟು ಇನ್ಹೆರಿಟ್ ಹೆವನ್ ವಿಚ್ ವುಡ್ ಇನ್ಹೆರಿಟ್ ಡಿಸ್ಪೈಟ್ ಆಫ್ ಬೀಯಿಂಗ್ ಜಸ್ಟ್ ಅ ಸಾಯಿಲ್ ಡಿಸ್ಪೈಟ್ ಆಫ್ ಬೀಯಿಂಗ್ ಜಸ್ಟ್ ಅ ಫ್ಲೆಶ್ ಅಂಡ್ ಬ್ಲಡ್ ಮಾಂಸ ರಕ್ತಧಾರಿ ಆಗಿದ್ರೂ ಸಹ ಪರಲೋಕದಲ್ಲಿ ಜೀವಿಸುವಂತ ಜೀವನವನ್ನ ದೇವರಿಟ್ಟಿದ್ದ. ಆದರೆ ಅದೆಲ್ಲ ಬಿದ್ದು ಹೋದ ನಂತರ ವಚನ ಬರಿಬೇಕಾಯ್ತು ಏನಂದ್ರೆ ರಕ್ತ ಮಾಂಸವು ಪರಲೋಕವನ್ನ ಸೇರಲಾರದು. ಬಿದ್ದಿದ್ದಕ್ಕೆ ಬರಿಬೇಕಾಯ್ತು, ಬೀಳೋದಕ್ಕಿಂತ ಮುಂಚೆ ಪರಲೋಕದಲ್ಲಿ ಇರೋದಕ್ಕೆ ಮೊದಲನೆಯ ಮಣ್ಣಿನಿಂದ ಮಾಡಿದಂತ ಫಸ್ಟ್ ಮಾಡೆಲ್ ಯು ಆರ್. ಎಷ್ಟು ಅದು ಅರ್ಥ ಆಯ್ತು? ಆದ್ರೆ ಬಿದ್ದ ನಂತರ ಹೇಳ್ತಾ ಇದ್ದಾನೆ ಮಣ್ಣು ನೀನು ಇನ್ನು ಪರಲೋಕ ಅಲ್ಲ, ಹೊಳ್ಳಿ ಮಣ್ಣಿಗೆ ಹೋಗ್ತೀಯ. ಗಾಡ್ ಹ್ಯಾಡ್ ಪ್ಲಾನ್ಡ್ ಅನ್ ಇಟರ್ನಿಟಿ ಇನ್ ದ ಬ್ಯೂಟಿ ಆಫ್ ದ ಫ್ಲೆಶ್ ಅಂಡ್ ಬ್ಲಡ್ ವಿತ್ ಅ ಡಿವೈನ್ ಓವರ್ ಕ್ಲೋದಿಂಗ್. ಇದೇ ರಕ್ತದ ಮಾಂಸಧಾರಣೆಯಲ್ಲಿಯೇ ದೈವಿಕವಾದ ಆರೋಗ್ಯದೊಂದಿಗೆ ಪರಲೋಕದಲ್ಲಿ ಇಡಲಿಕ್ಕೆ ನಮ್ಮನ್ನು ಯೋಜನೆ ಮಾಡಿ ರೆಡಿ ಮಾಡಿಬಿಟ್ಟಿದ್ದ ಅವನು. ಅದಕ್ಕೆ ಅವನನ್ನು ಯಾವ ಪ್ರದೇಶದಲ್ಲಿ ಸೃಷ್ಟಿ ಮಾಡಿದ್ನೋ ಅಲ್ಲೇ ಜೀವಕರವಾದ ಹಣ್ಣನ್ನು ಜ್ಞಾನದ ಹಣ್ಣನ್ನು ಇಡ್ಲಿಕ್ಕೆ ಅವನು ಹೆಸಿಟೇಟ್ ಮಾಡ್ಕೊಂಡಿರಲಿಲ್ಲ, ಅಲ್ಲೇ ಇಟ್ಟದ. ಯಾಕೆ? ತೆಗೆಯೋ ಪ್ಲಾನೇ ಇರಲಿಲ್ವಲ್ಲ. ದೇವರು ನಿನ್ನ ಜೀವಿತದಿಂದ ತೆಗೆಯಬಾರದೆಂಬುದಾಗಿ ಅನೇಕ ಪ್ಲಾನ್ಗಳನ್ನು ಇಟ್ಕೊಂಡಿದ್ದಾನಯ್ಯ. ಆದರೆ ನೀನು ಬೀಳೋದಾದರೆ ಆ ಪ್ಲಾನ್ಗಳು ತೆಗೆಯಲ್ಪಡ್ತಾರೆ. ಬೀಳ್ಬೇಡ, ಯಾರಾದ್ರೂ ಬೀಳ್ಬೇಡ, ಯಾರಾದ್ರೂ ನಾನು ಬೀಳಲ್ಲ, ಕ್ರಿಸ್ತನಲ್ಲಿ ನಾನು ಬೀಳಲ್ಲ. ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀರಾ? ಈ ವ್ಯತ್ಯಾಸ ಅರ್ಥ ಆಯ್ತಾ? ಆತನು ಬಿದ್ದ ನಂತರ ಹೇಳ್ತಾ ಇದ್ದಾನೆ ದೇವರು ಮಣ್ಣು ನೀನು ಇನ್ನು ಮಣ್ಣಿಗೆ ಸೇರವೇ. ಹಿಂಗೆ ನಾನು ನನ್ನ ಮನೆಯಲ್ಲಿ ಕರ್ಕೊಂಡು ಹೋಗಲ್ಲ, ನೀನು ತಿರುಗಿ ಮಣ್ಣಿಗೆ ಹೋಗ್ಬೇಕಂತ ಹೇಳ್ದ. ಆಮೇನ್, ಆಮೇನ್. ಸ್ವಲ್ಪ ಗಟ್ಟಿಯಾಗಿ. ಸ್ತ್ರೀಗೇನು ಶಾಪ ಬಂತು? ಎಲ್ಲ ಶಾಪ ಬಂತು. ಆಗ ದೇವರು ಸಾಕಾಗ್ಬಿಡ್ತು ಒಂದು ದಿನ. ಏನಿವ್ರು ಎಷ್ಟೇ ಮಾಡಿದ್ರು ಪಾಪದಲ್ಲಿನೇ ಜೀವಿಸ್ತಾರೆ, ಹೆಂಗಾದ್ರೂ ಮಾಡಿ ಇವ್ರು ಕಟ್ಟುಗಳನ್ನು ಬಿಡಿಸ್ಬೇಕಂತ ತನ್ನ ಮಗನನ್ನು ಕಳಿಸ್ದ ಅಲ್ವಾ? ತನ್ನ ಮಗನನ್ನು ಕಳಿಸಿದ್ನ. ಯಾರನ್ನ ಬಿಡಿಸ್ದ ಅವನು? ಮೊದಲು ನಿಮ್ಮನ್ನು ಬಿಡಿಸ್ದ, ನಮ್ಮನ್ನು ಬಿಡಿಸ್ದ ಅಲ್ವಾ? ಸೈತಾನನ್ನ ಬಿಡಿಸ್ಲಿಕ್ಕೆ ಬಂದ? ಇಲ್ಲ, ಆದಾಮನನ್ನು ಬಿಡಿಸ್ದ. ನಿನ್ನನ್ನು ಬಿಡಿಸ್ದ, ದೇವದೂತರನ್ನು ಬಿಡಿಸ್ಲಿಕ್ಕಿಲ್ಲ. ಮೊದಲೇ ಪೇತ್ರನ ಪತ್ರಿಕೆ ಹೇಳ್ತದೆ ಆತನು ದೂತರಿಗೋಸ್ಕರ ಬರಲಿಲ್ವಂತೆ, ತನ್ನ ಜನರಿಗೋಸ್ಕರ ಬಂದಂತೆ. ನಮ್ಮನ್ನು ಬಿಡಿಸ್ದ. ಓಕೆ, ಒಂದು ವೇಳೆ ನಮ್ಮನ್ನು ಆತನ ಬಿಡಿಸಿದ್ರೆ ನಾವು ತಿರುಗಿ ಆಶೀರ್ವಾದದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ತಾನೆ ಅಲ್ವಾ? ಏನೇನು ತೋಟ ಅನ್ನ ದೇವ್ರು ಯಾರಿಗೆ ಸೃಷ್ಟಿ ಮಾಡ್ದ? ಆದಾಮನಿಗೋಸ್ಕರ ಮಾಡ್ದ, ಸೈತಾನನ್ ಮಾಡ್ದನ. ಆಮೇನ್. ಆದಾಮ ಭಾಳ ಇಂಟ್ರೆಸ್ಟಿಂಗ್ ಆಗುತ್ತೆ, ಸ್ವಲ್ಪ ಕೇಳಿ, ನಾನು ರೆಡಿ ಆಗ್ತದೇನೆ, ಎಲ್ಲ ರೆಡಿ ಆಗ್ರಿ. ಆಮೇನ್. ಈಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಹೊಟ್ಟೆ ಕಿಚ್ಚಿಗೆ ತಂದೆ ಯಾರು? ಅದು ಡೌಟ್ ನಿಮಗೆ. ಯಾಕೆ ಕಸ್ಕೊಂಡು ಬಿಟ್ರೆ ನಮ್ಮ ಕಡೆಯಿಂದ ಬಂದು ನೀವೇ? ನಿನಗೆ ಉಪಯೋಗ ಆಗಂಗಿಲ್ಲ, ನನಗೆ ಕೊಟ್ಬಿಡಿಲ್ಲ, ನಾನು ನಿನಗಿಂತ ಹೆಚ್ಚಿಗೆ ಉರಿತೇನೆ. ಇಲ್ಲಲ್ಲ. ಓಕೆ, ಗಟ್ಟಾಗಿ ಹೇಳ್ರಿ. ಹೊಟ್ಟೆ ಕಿಚ್ಚಿಗೆ ತಂದೆ ಯಾರು? ಸ್ತೋತ್ರ, ನಾನು ಅನ್ನಲಿಲ್ಲ. ಯಾಕಂದ್ರೆ ಆಮೇಲೆ ನಾನು ಕನಸಿನಲ್ಲೂ ರೂಢಿಯಾಗ್ಬಿಟ್ಟತೆ. ಹೊಟ್ಟೆ ಕಿಚ್ಚಿಗೆ ತಂದೆ ಯಾರು? ಸೈತಾನ. ಸುಳ್ಳಿಗೆ, ಬಲಾತ್ಕಾರಕ್ಕೆ, ಕರೆಕ್ಟಾ? ತಂದೆಗೆ ಅಷ್ಟು ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚಿನ ಮೂಲ ತಂದೆ ಯಾರು? ಈಗೆಲ್ಲದಾನೆ, ಈಗಲ್ದ್ರೆ ನಮ್ಮ ಅಧ್ಯಯನದ ಪ್ರಕಾರ ಏದೇನು ತೋಟದಲ್ಲಿ ಅಡ್ಡಾಡ್ತವನೆ. ಹೆಂಗೆ ಅಡ್ಡಾಡ್ತವನೆ ಕೇಳು. ಚೆನ್ನಾಗಿ ಗೊತ್ತೈತಿ ಅವನಿಗೆ ಈ ಗಾರ್ಡನಿನ ಓನರು ಬೇರೆ ಯಾರು, ಹೆಂಗೆ ಹಾಕಿರಬಾರ್ದು ಒಳಗಡೆ. ಎಷ್ಟು ನನ್ನ ನೋಡಿ, ನನ್ನ ಜೊತೆಗೆ ನೀವು ಇದ್ರೆ ಅರ್ಥ ಆಗುತ್ತೆ, ದಯಮಾಡಿ ಕೇಳಿ. ಅವನು ಅಡ್ಡಾಡ್ದು ಹೊಟ್ಟೆ ಕಿಚ್ಚದ. ಅಲ್ಲಿ ಅಲ್ಲಿ ಬೆಳ್ಳಿ ನೋಡ್ತಾನೆ, ಅಲ್ಲಿ ಬಂಗಾರ ನೋಡ್ತಾನೆ, ಅಲ್ಲಿ ಡೈಮಂಡ್ ನೋಡ್ತಾನೆ, ಅಲ್ಲಿ ಒಂದೊಂದು ಹಣ್ಣು ನೋಡ್ತಾನೆ, ಯಾವುದು ಅವನಿಗೆ ಖುಷಿ ತರ್ತಾ ಇಲ್ಲ. ಏಯ್, ತಿಳ್ಕೋ ಒಂದೇದು, ಸೈತಾನನಿಗೆ ನಿನ್ನ ಗಾರ್ಡನ್ ಅಂದರೆ ನಿನ್ನ ಕಾಲಿಂಗಲ್ಲೇ ಅವನು ಚಲಿಸ್ತಾ ಇದ್ರೂ ಸಹ ನಿನ್ನ ಕಾಲಿಂಗ್ ಬಗ್ಗೆ ಅವನಿಗೆ ಎಷ್ಟು ಹೊಟ್ಟೆ ಕಿಚ್ಚಿದೆ ಅಂದರೆ ಅವನಿಗೆ ಗೊತ್ತು, ಇದನ್ನು ನಾನು ಹೆಂಗೂ ಮಾಡಿನೂ ಕೊಂಡ್ಕೊಳ್ಳಿಕ್ಕೆ ಆಗಲ್ಲ. ಪರಲೋಕಕ್ಕೂ ಇವನು ಓನರ್ ಅಲ್ಲ, ಪರಲೋಕಕ್ಕೆ ಓನರ್ ಆಗಲಿಕ್ಕೆ ಹೊರಟಿದ್ದ ಇವನು ಒದ್ದು ಹೊರಗೆ ಹಾಕಿದ್ರು ಇವನ್ನ. ಕರೆಕ್ಟಾ? ದೇವ್ರ ವಾಕ್ ಹೇಳ್ತದೆ ಯೆರೆಮೀಯನ ಗ್ರಂಥದಲ್ಲಿ,
ಸ್ಪಷ್ಟವಾಗಿ ಬರೆದಿದೆ. ಅಮ್ಮ 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 ಇದನ್ನು ನಿನಗೆ ಕೇಳಬೇಕು, ಇವತ್ತು ನಿನಗೆ ಅರ್ಥ ಆಗುತ್ತೆ, ನಿನ್ನ ಜೀವನದಲ್ಲಿ ಸ್ಟ್ಯಾಕ್ ಬಿರುಗಾಳಿ ಬರ್ತಾ ಇದೆ ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಿನಗೆ. ಯಾಕಂತಂದರೆ ಇವನಿಗೆ ಆ ಕಾಲಿಂಗ್ ಬೇಕಿತ್ತು, ಆ ಗಿಟಾರ್ ಬಾರಿಸೋದು ಅವನಿಗೆ ಬೇಕಿತ್ತು ಯಾಕಂದ್ರೆ ಅವನದಲ್ಲ ಅದು ಕೆಲಸ, ಆ ಡ್ರಮ್ಸ್ ಬಾರಿಸೋದು ಅವನಿಗೆ ಬೇಕಿತ್ತು ಯಾಕಂದ್ರೆ ಅವನದು ತಾನೇ ಅದು ಕೆಲಸ, ಅದು ಹಾಡೋದು ಅವನಿಗೆ ಬೇಕಿತ್ತು ಯಾಕಂದ್ರೆ ಅವನದು ತಾನೇ ಅದು ಕೆಲಸ. ಯಾಕಂದರೆ ಲೂಸಿಫರ್ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಆರಾಧಕ ನಾಯಕನಾಗಿದ್ದ, ಅದೊಂದು ಡಿಪಾರ್ಟ್ಮೆಂಟ್ಲಿಂದ ಅವನಿಗೆ ತೃಪ್ತಿ ಇಲ್ಲ, ಅವನು ದೇವರೇ ಆಗ್ಲಿಕ್ಕೆ ಹೊರಟ ಒದ್ದು ಹೊರ ಹಾಕಿದ್ರು. ಈಗ ಈ ದಿನದಲ್ಲಿ ಬಂದಾನೆ, ಮಣ್ಣಿಗಿಂತ ಶ್ರೇಷ್ಠನಿವನು, ಆದರೆ ಆ ಮಣ್ಣಿನಲ್ಲಿಂದ ಮಾಡಲ್ಪಟ್ಟವನಿಗೆ ತಂದು ಎಷ್ಟು ಕೊಟ್ಟು ಬಿಟ್ಟವನು ಅಂದರೆ ಇವನಿಗೆ ಅದರಲ್ಲಿ ಜುಜುಬಿ ಒಂದು ಎಲೆನೂ ಅದರಲ್ಲಿಲ್ಲ. ಸೈತಾನ ಹೆಂಗೆ ತಿರುಗಾಡ್ತಾ ಇದ್ದಾನಲ್ಲಿ, ಹೌ ಹೀ ಈಸ್ ಮೂವಿಂಗ್ ಅರೌಂಡ್ ದೇರ್. ಯಾರು ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ, ನಾನು ಹೇಳೋದು ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ. ಆಮೇಲೆ ಅವನಿಗೆ ಗೊತ್ತು ಅದನ್ನು ಆದಾಮನ ಕೈಯಿಂದ ಕತ್ಕೊಳ್ಳೋದಕ್ಕೆ ಹಿ ಕೆನಾಟ್ ಟೇಕ್ ಇಟ್ ಫ್ರಮ್ ಆಡಮ್. ಅವನಿಂದ ಕೊಂಡ್ಕೊಳ್ಬೇಕಂದ್ರೆ ಇವನ ಹತ್ರ ಅವನಿಗೆ ಕೊಡುವಂಥದ್ದು ಏನೂ ಇಲ್ಲ. ಸೈತಾನ್ ದೇವಿಲ್ ಹ್ಯಾಸ್ ನಥಿಂಗ್ ಟು ಆಫರ್ ಟು ಗೆಟ್ ದಟ್ ಓನರ್ಶಿಪ್. ಆ ಒಂದು ಓನರ್ಶಿಪ್ ತಗೊಳ್ಬೇಕಂತ ಗಾರ್ಡನನ್ನು ಕೊಂಡ್ಕೊಳ್ಬೇಕಂದ್ರೆ ಇವನ ಹತ್ರ ಕೊಡ್ಲಿಕ್ಕೆ ಇವನ ಹತ್ರ ಏನೂ ಇಲ್ಲ. ಆಮೇನ್. Devil knows every single word of God which God had spoken to Adam. ಆದಾಮನಿಗೆ ಅವಳಿಗೆ ದೇವರು ಏನೇನು ಹೇಳಿದಾನೆ ಎಲ್ಲ ಕೇಳಿಸ್ಕೊಂಡ ಅವನೇ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಪ್ಲೀಸ್ ಚೈಲ್ಡ್ ಆಫ್ ಗಾಡ್ ಅಂಡರ್ಸ್ಟ್ಯಾಂಡ್ ಇಟ್, ಯೋರ್ ಗಾರ್ಡನ್ ಯೋರ್ ಫ್ಯಾಮಿಲಿ, ಯೋರ್ ಗಾರ್ಡನ್ ಯೋರ್ ಜಾಬ್, ಯೋರ್ ಗಾರ್ಡನ್ ಯೋರ್ ಹೆಲ್ತ್. ನಿನ್ನ ಗಾರ್ಡನ್ನು ನಿನ್ನ ಕುಟುಂಬ, ನಿನ್ನ ಗಾರ್ಡನ್ನು ನಿನ್ನ ಸೇವೆ, ನಿನ್ನ ಗಾರ್ಡನ್ನು ನಿನ್ನ ಕರೆಯುವಿಕೆ, ನಿನ್ನ ಗಾರ್ಡನ್ನು ನಿನ್ನ ಆರೋಗ್ಯ, ಇದು ನಿನ್ನದು. ದೇವರು ನಿನಗೆ ಸೈತಾನನನ್ನು ಸದೆ ಬಡಿದು ಮೇಲಿಟ್ಟು ಕೊಟ್ಟವನು. ಇವನು ಎಷ್ಟು ಹೊಟ್ಟೆ ಕಿಚ್ಚಪಟ್ಟರು ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಅರ್ಥ ಆಗ್ತದೆಯಾ ಯಾಕೆ ನಿನ್ನ ಜೀವನದಲ್ಲಿ ಅಷ್ಟು ಬಿರುಗಾಳಿ, ಯಾಕೆ ನಿನ್ನ ಜೀವನದಲ್ಲಿ ಅಷ್ಟು ತೊಂದರೆಗಳು ಬರಲಿಕ್ಕೆ ನೋಡ್ತಾ ಇದೆ? ಯಾಕೆಂದ್ರೆ ಸೈತಾನನಿಗೆ ನಿನ್ನ ಗಾರ್ಡನ್ ನೋಡಿದ್ರೆ ತೃಪ್ತಿ ಇಲ್ಲ, ನಿನ್ನ ಏದೇನ್ ಬಗ್ಗೆ ಅವನಿಗೆ ಹೊಟ್ಟೆ ಕಿಚ್ಚು. ಪ್ರತಿ ದಿನ ಸಾಯಂಕಾಲ ದೇವರು ಆತನ ಜೊತೆಗೆ ಅಡ್ಡಾಡ್ಲಿಕ್ಕೆ ಬರ್ತಾ ಇದ್ದಾನೆ, ಇವನು ಇಲ್ಲಿ ಹೊಟ್ಟೆ ಉರಿ ಯಾಕೆ? ಆ ದೇವರ ಜೊತೆಗೆ ನಾನು ಇರಬೇಕಿತ್ತು, ನಾನು ಅಡ್ಡಾಡ್ಬೇಕಾಗಿತ್ತು. ಹೆಂಗಾಗ್ತಾರೆ ಬರ್ದು ನೋಡಿದ್ರೀಗ ಅವನಿಗೆ. ಸಾರಿ ಟು ಸೇ ಬಟ್ ಐ ಆಮ್ ಹ್ಯಾಪಿ ಟು ಸೇ ಯು ಆರ್ ದ ಸೆಂಟರ್ ಆಫ್ the envy of the devil. ನೀನು ಸೈತಾನನ ಹೊಟ್ಟೆ ಕಿಚ್ಚಿಗೆ ಮೂಲನಾದ ವ್ಯಕ್ತಿ. ಪಾಸ್ಟ್ರೆ ಹೌದಾ, ಭಯಪಡಬೇಡಯ್ಯ, ನಿನ್ನ ಜೊತೆಗೆ ಅಡ್ಡಾಡ್ತಾ ಇದ್ದವನು ಸಾಯಂಕಾಲದಲ್ಲಿ ನಿನ್ನ ಜೊತೆಗೆ ಅಡ್ಡಾಡ್ತಾ ಇದ್ದವನು ಹೊಟ್ಟೆ ಕಿಚ್ಚಲ್ಲ, ಅವ್ರ ಅಪ್ಪ ಬಂದ್ರು ಹತ್ರ ಹಾಯ್ಲಿಕ್ಕೆ ಬರ್ದಂಥವ್ನ ಜೊತೆಗೆ ಅಡ್ಡಾಡ್ತಾ ಇದ್ದೆ, ಸ್ವಲ್ಪ ಅಡ್ಡಾಡಯ್ಯೋ. ಆಮೇಲೆ ನಿನ್ನ ಜೊತೆಗೆ ಸಾಯಂಕಾಲದಲ್ಲಿ ಅಡ್ಡಾಡ್ಲಿಕ್ಕೆ ಬಂದವನು ಯಾರಂದ್ರೆ ಅವನು ಲಗ ಹೊಡೆದ್ರು ತಿರುಪುಲ ಲಗ ಹೊಡೆದ್ರು ಅವನು ಏನು ಜಿಗಿದಾಡಿದ್ರು ಏನು ಮಾಡಿದ್ರು ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕೋ ಅರ್ಥ ಆಗ್ತಾ ಇಲ್ಲ. ನೆನಪಿರಲಿ, ಈಗ ದೇವರು ಇವನಿಗೆ ಏನೇನು ಹೇಳ್ತಾನೋ, ದೇವರು ಆದಾಮನಿಗೆ ಏನೇನು ಹೇಳದ್ನೋ ಎಲ್ಲ ಕೇಳಿಸ್ಕೊಂಡ ಅವನೇ. ಹೀ ನೋಸ್ ಎವ್ರಿ ಪ್ರೊಫೆಸಿ ದಟ್ ಹ್ಯಾಸ್ ಕಮ್ ಅಪಾನ್ ಯುವರ್ ಲೈಫ್. ನಿನ್ನ ಜೀವನದ ಮೇಲೆ ಬಂದಿರುವಂತಹ ಪ್ರತಿಯೊಂದೊಂದು ಪ್ರವಾದನೆ ಆತನಿಗೆ ಗೊತ್ತು. ನಿನ್ನ ಬಗ್ಗೆ ಬರೆದಿರುವಂತಹ ಪ್ರತಿಯೊಂದು ವಾಕ್ಯ ಆತನಿಗೆ ಗೊತ್ತು. ನಿನ್ನ ಬಗ್ಗೆ ಬರೆದಿರುವಂತಹ ಪ್ರತಿಯೊಂದೊಂದು ವಚನಗಳು ಅವನಿಗೆ ಗೊತ್ತು. ಆಮೇಲೆ ಆದ್ರೆ ಎಷ್ಟು ಕಷ್ಟ ಆಗ್ತದೆ ಅಂದ್ರೆ ಅದೆಲ್ಲ ಅವನಿಗೆ ಬೇಕಿತ್ತು. ಈಗ ಒಂದು ನಿಮಿಷ ಇಲ್ಲಿ ಬಾ. ಈಗ ಸೇವಕರು ಬರ್ತಾರೆ, ದೇವರ ಆತ್ಮನ ಮಾತಾಡ್ತಾನೆ, ಆದಾಮನ ಜೊತೆ ಮಾತಾಡಿದಂಥ ಅದೇ ದೇವರ ಆತ್ಮನು, ಹವ್ವಳ ಜೊತೆಗೆ ಮಾತಾಡಿದ ಅದೇ ದೇವರ ಆತ್ಮನು. ದೇವರು ನಿನ್ನನ್ನು ಪ್ರವಾದಿಯನ್ನಾಗಿ ಬಲವಾಗಿ ಉಪಯೋಗಿಸ್ತಾನೆ. ಕೇಳಿಸ್ತಿಲ್ಲ ಹೆಂಗಾಗುತ್ತೆ, ಯಾಕೆ ನನಗೆ ಬೇಕಿತ್ತದು. ಇನ್ನೂ ಕ್ಲಿಯರಾಗಿ ಹೇಳಿದ್ರೆ ನಂದದು ನನಗೆ ಬೇಕಿತ್ತು. ಏನು ಮಾಡ್ತಾನೆ, ನಿನ್ನಲ್ಲಿ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ಆ ಪ್ರವಾದನೆಯನ್ನು ನೆರವೇರ್ಲಿಕ್ಕೆ ಆಗದಂತೆ ಹೋರಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ.
ನೀನು ಅಂದ್ಕೊಳ್ತೀಯ ಅವ್ರು ನೋವು ಮಾಡ್ತಾ ಇದ್ದಾರೆ, ಇವ್ರು ನೋವು ಮಾಡ್ತಾ ಇದ್ದಾರೆ, ಅದು ಆಗ್ತಾ ಇದೆ ಅದಾಗ್ತಿ ಇಲ್ಲಯ್ಯ ಅದಿಲ್ಲ. ಏದೇನ್ ತೋಟದಲ್ಲಿ ಆದಾಮನ ಆಶೀರ್ವಾದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡಿದಂಥ ಅದೇ ಹೊಟ್ಟೆ ಕಿಚ್ಚಿನ ತಂದೆ ನಿನ್ನ ಜೀವಿತದಲ್ಲಿ ಹೊಟ್ಟೆ ಕಿಚ್ಚಿನ ಮೂಲ ಅದು.